वेदराज विशुद्ध वाणी विशिष्ट विष्णु विशेष शंकर वायु जल गगन अनल अणु ओंकार ब्रह्मांड आदि मध्य अंतद व्याप्त के सच्चित आनंद आत्म ज्ञान के रूप नूर र शुद्ध चैतन्य के नमो नमः। नमस्कार गुरुगळे, नानु एस आर नागभूषण बेंगळूरु मल्लेश्वरमिंद। गुरुगळे, प्राणायाम हलवार विधगे, योगाभ्यास हलवर विधद प्राणायाम नश्न ऐन ना संध्या वंदने प्रणवस्य परब्रह्मर्षि परमात्मा देवता देवी गायत्री चिंद प्राणायाम विनियोग अंत ओम भूः ओम भुवः ओम सुवः ओम महः ओम जनः ओम तपः ओम सत्यम तत्सवितुरुरेण्यं भर्गो देवस्य धीमहि धियो यो नः प्रचोदयात् उमापो ज्योतिरसमृतं ब्रह्म भूर्भुवस्सुरं अंत प्राणायाम ಮಾಡಬೇಕಾಗುತ್ತೆ। ಇದನ್ನ ಯಾವ ರೀತಿಯಲ್ಲಿ ಮಾಡಬೇಕು, ಉಚ್ಛ್ವಾಸ ನಿಚ್ಛ್ವಾಸಗಳನ್ನು ಹೇಗೆ ಮಾಡಬೇಕು ಈ ಸಂಧ್ಯಾವಂದನೆ ಸಂದರ್ಭದಲ್ಲಿ ಅಂತ ದಯವಿಟ್ಟು ತಿಳಿಸಿಕೊಡಿ ಗುರುಗಳೇ। ಎಸ್ ಆರ್ ನಾಗಭೂಷಣ ನಮಸ್ಕಾರ। ಪ್ರಾಣಾಯಾಮದ ಬಗ್ಗೆ ಕೇಳಿದ್ದೀರಿ, ಪತಂಜಲಿ ಮಹರ್ಷಿಗಳು ಸ್ವಾತ್ಮಾರಾಮರು ಅವರು ಹೇಳಿರತಕ್ಕಂಥ ಪ್ರಾಣಾಯಾಮವನ್ನು ಪ್ರಸ್ತಾವ ಮಾಡಿದ್ದೀರಿ, ಪ್ರಾಣಾಯಾಮಗಳು ಬೇಕಾದಷ್ಟಿವೆ ಅಂತ ಹೇಳಿದ್ದೀರಿ। ಆ ಪ್ರಾಣಾಯಾಮಕ್ಕೂ ಸಂಧ್ಯಾವಂದನೆಯಲ್ಲಿ ಮಾಡತಕ್ಕಂತಹ ಪ್ರಾಣಾಯಾಮಕ್ಕೂ ಏನು ವ್ಯತ್ಯಾಸ ಇದೆ? ಸಂಧ್ಯಾವಂದನೆಯ ಪ್ರಾಣಾಯಾಮದ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಉಚ್ಛ್ವಾಸ ನಿಶ್ವಾಸಗಳನ್ನು ನಾವು ಗಮನಿಸಬೇಕು ಇತ್ಯಾದಿಯಾದ ಪ್ರಶ್ನೆಯನ್ನು ಕೇಳಿದ್ದೆ। ದಯಮಾಡಿ ನೀವು ಒಂದು ಪ್ರಧಾನವಾದ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳಬೇಕು। ಸಂಧ್ಯಾವಂದನೆಯ ಸಂದರ್ಭದಲ್ಲಿ ಮಾಡತಕ್ಕಂತಹ ಪ್ರಾಣಾಯಾಮ ಮಂತ್ರಕ್ಕೆ ಸಂಬಂಧಪಟ್ಟಿದ್ದು, ಯೋಗದ ಸಂದರ್ಭದಲ್ಲಿ ಮಾಡತಕ್ಕಂತಹ ಪ್ರಾಣಾಯಾಮ ಪ್ರಾಣಕ್ಕೆ ಸಂಬಂಧಪಟ್ಟಿದ್ದು, ಅಂದರೆ ಪ್ರಾಣದ ಹೊರಮುಖವಾದ ಉಸುರಿಗೆ ಸಂಬಂಧಪಟ್ಟಿದ್ದು, ಯೋಗದ ಸಂದರ್ಭದಲ್ಲಿ ತಸ್ಮಿನ್ ಸತಿ ಶ್ವಾಸ ಪ್ರಶ್ವಾಸಯೋರ್ ಗತಿವಿಚ್ಛೇದ ಪ್ರಾಣಾಯಾಮ। ಈ ಶ್ವಾಸದ ಅಂದರೆ ಈ ಉಸುರಿನ ಉಸಿರಾಡುವಿಕೆಯ ಶ್ವಾಸ ಪ್ರಶ್ವಾಸ ಉಸಿರನ್ನು ತೆಗೆದುಕೊಳ್ಳತಕ್ಕಂಥದ್ದು ಮತ್ತು ಅದನ್ನು ಬಿಡತಕ್ಕಂಥದ್ದು, ಗತಿವಿಚ್ಛೇದ ಅದನ್ನು ನಿರ್ಬಂಧಿಸುವುದು ಅದನ್ನು ನಿಯಂತ್ರಿಸುವುದು ಅದರ ಮೇಲೆ ಪ್ರಾಣಾಯಾಮ ಅನ್ನತಕ್ಕಂಥದ್ದು ನಿಶ್ಚಯ ಆಗುತ್ತೆ। ಇಷ್ಟು ಹೊತ್ತು ತಗೋಬೇಕು, ಇಷ್ಟು ಮಾತ್ರ ಕಾಲದಲ್ಲಿ ತಗೋಬೇಕು, ಇಷ್ಟು ಕಾಲದಲ್ಲಿ ತೆಗೆದುಕೊಳ್ಳಬೇಕು, ಒಳಕ್ಕೆ ಒಳಗೆ ತೆಗೆದುಕೊಂಡಿರತಕ್ಕಂಥದ್ದನ್ನು ಅದನ್ನು ಪೂರಕ ಅಂತ ಕರೀತಾರೆ। ಹಾಗೆ ತೆಗೆದುಕೊಂಡಿರತಕ್ಕಂಥ ಪ್ರಾಣವನ್ನು ಕುಂಭಕ ಅಂದರೆ ಗಡಿಗೆಯಲ್ಲಿ ಮುಚ್ಚಿಟ್ಟಂತೆ ಮುಚ್ಚಿಡತಕ್ಕದ್ದು ಅಂದರೆ ಸ್ತಂಭನ ಮಾಡತಕ್ಕಂಥದ್ದು, ಅಂದರೆ ತೆಗೆದುಕೊಂಡಂಥ ವಾಯುವನ್ನು ಹೊರಗೆ ಹೋಗದಂತೆ ಒಳಗೆ ಶೇಖರಿಸುವ ಅಂದರೆ ನಿರ್ಬಂಧ ಮಾಡುವುದು। ಒಂದಷ್ಟು ಕಾಲ ನಿರ್ಬಂಧ ಮಾಡಿದ ಮೇಲೆ ರೇಚಕ ಅಂತ ಹೊರಗೆ ಬಿಡತಕ್ಕಂಥದ್ದು, ಹೊರಗೆ ಬಿಟ್ಟ ಮೇಲೆ ಮತ್ತೆ ಒಳಗೆ ತೆಗೆದುಕೊಳ್ತಕ್ಕಂಥದಕ್ಕೂ ನಿರ್ಬಂಧ ಮಾಡೋದು, ಹೀಗೆ ಅದರದು ವಿವರಣೆ ಉಂಟು। ಈ ರೀತಿ ಶ್ವಾಸ ಪ್ರಶ್ವಾಸಗಳ ಗತಿ ವಿಚ್ಛೇದನ ಮಾಡತಕ್ಕಂಥ ಕ್ರಿಯೆ ಯೋಗಾಭ್ಯಾಸದಲ್ಲಿ ಪ್ರಾಣಾಯಾಮ ಅಂತ ಅನ್ನಿಸಿಕೊಳ್ಳುತ್ತದೆ, ಆದರೆ ಸಂಧ್ಯಾವಂದನೆಯ ಸಂದರ್ಭದಲ್ಲಿ ಮಾಡುವ ಪ್ರಾಣಾಯಾಮ ಅದಲ್ಲ। ಇದು ಪ್ರಾಣವೇ, ಆದರೆ ಇಲ್ಲಿ ಹೇಳತಕ್ಕಂಥ ಪ್ರಾಣದ ವೈಶಿಷ್ಟ್ಯವೇ ನೀವು ಹೇಳಿದಿರಿ ಆ ಮಂತ್ರವನ್ನು ಓಂ ಭೂಃ ಓಂ ಭೂಃ ಓಂ ಸ್ವಃ ಓಂ ಮಹಃ ಓಂ ಜನಃ ಓಂ ತಪಃ ಓಂ ಸತ್ಯಂ। ಈ ಸಪ್ತವ್ಯಾಹೃತಿಗಳನ್ನು ಹೇಳುವ ಮೂಲಕ ಸಪ್ತಲೋಕಗಳಲ್ಲಿ ಇರತಕ್ಕಂಥ ಬ್ರಹ್ಮವಸ್ತುವೆಲ್ಲ ಓಂ ಅದು ಓಂಕಾರ ತತ್ಸವಿತುರ್ವರೇಣಿ ಎಂ ಭರ್ಗೋ ದೇವಸ್ಯ ಧೀಮಹಿ
ಧಿಯೋ ಯೋನ ಪ್ರಚೋದಯಾತ್. ಇದು ಪ್ರಧಾನವಾಗಿರತಕ್ಕಂಥ ಸವಿತೃ ಮಂತ್ರ. ಈ ಸವಿತೃ ಮಂತ್ರಕ್ಕೆ ಪ್ರಾರಂಭದಲ್ಲಿ ಹೇಳಿದಂಥ ಓಂ ಭೂ ಓಂ ಭೂವ ಅನ್ನತಕ್ಕಂಥದ್ದು ಸವಿತೃ ಮಂತ್ರವನ್ನು ಹೇಳಿದ ಮೇಲೆ ಓಮಾಪೋ ಜ್ಯೋತಿರಸೋಮೃತಂ ಬ್ರಹ್ಮಭೂರ್ಭುವ ಸ್ವರೋಂ, ಓಮಿಂದ ಆರಂಭ ಆಗಿ ಓಂ ಅನ್ನೋದ್ರೊಳಗೆ ಮುಕ್ತಾಯ ಆಗತಕ್ಕಂಥ ಈ ಸರ್ವಸ್ವವೂ ಬ್ರಹ್ಮಸ್ವರೂಪವೇ, ಅದು ಭರ್ಗವೇ, ಅದು ಜ್ಯೋತಿಯೇ, ಅದು ಪರಂಜ್ಯೋತಿಯೇ. ಆ ಪರಂಜ್ಯೋತಿ ನಮ್ಮಲ್ಲಿ ಈಗಾಗಲೇ ನಿಕ್ಷಿಪ್ತವಾಗಿರತಕ್ಕಂಥ ಪ್ರಜ್ಞಾಶಕ್ತಿಯನ್ನು, ಧೀ ಶಕ್ತಿಯನ್ನು ಪ್ರಚೋದನೆ ಮಾಡಲಿ. ಮುಚ್ಚಿರತಕ್ಕಂತಹ ಸುಪ್ತಾವಸ್ಥೆಯಲ್ಲಿ ಇರತಕ್ಕಂಥ ಆ ದೈವಿ ಶಕ್ತಿ, ಅದೆಲ್ಲರಲ್ಲೂ ಇರುತ್ತೆ, ಅದು ಹೊರಗೆ ಬಂದಿರಲ್ಲ, ಪ್ರಕಾಶಿಸಿರಲ್ಲ. ನಾನು ಆ ಸೂರ್ಯನನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಆ ಪ್ರಜ್ಞಾಸ್ಥಿತಿಯನ್ನು, ಆ ಪ್ರಕಾಶ ಸ್ಥಿತಿಯನ್ನು, ಆ ಧೀ ಶಕ್ತಿಯನ್ನು ಹೊರಗಡೆ ಉಜ್ವಲಿಸುವಂತೆ ಮಾಡಪ್ಪ ಅಂತ ಮಾಡತಕ್ಕಂಥ ಪ್ರಾರ್ಥನೆ. ಹೀಗೆ ಮಾಡತಕ್ಕಂಥ ಪ್ರಾರ್ಥನೆಯನ್ನು ಮೂರಾವರ್ತಿ ಮಾಡಿದರೆ ಅದನ್ನು ಒಂದು ಪ್ರಾಣಾಯಾಮ ಅಂತ ಕರೀತಾರೆ. ಅಂದರೆ ಇಲ್ಲಿ ಶ್ವಾಸ ಉಚ್ಛ್ವಾಸಗಳ ಗತಿ ನಿಯಮನ ಇಲ್ಲ, ಅದೇನಿದ್ರೂ ಯೋಗಾಭ್ಯಾಸಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದು. ಸಂಧ್ಯಾವಂದನೆಯಲ್ಲಿ ಮಾಡತಕ್ಕಂಥ ಪ್ರಾಣಾಯಾಮ ಈಗಾಗಲೇ ಹೇಳಿದಂಥ ಸಂಪೂರ್ಣ ಮಂತ್ರವನ್ನು ಗಾಯತ್ರಿ ಸಹಿತ ಮೂರು ಬಾರಿ ಹೇಳಿದರೆ, ಉಚ್ಚಾರ ಮಾಡಿದರೆ ಅದನ್ನು ಪ್ರಾಣಾಯಾಮ, ಒಂದು ಪ್ರಾಣಾಯಾಮ ಅಂತ ಕರೀತಾರೆ. ಈ ಪ್ರಾಣಾಯಾಮಕ್ಕೂ ಜಪಕ್ಕೂ ಇರತಕ್ಕಂಥ ವ್ಯತ್ಯಾಸವನ್ನು ನೀವು ಗಮನಿಸಬೇಕು. ಗಾಯತ್ರಿ ಜಪಾನುಷ್ಠಾನ ಮಾಡ್ತಾ ಇದ್ದೀರಿ ಅಂದರೆ ಈ ಸುದೀರ್ಘವಾದ ಮಂತ್ರವಿಲ್ಲ. ಓಂ ಭೂ ಹೋ ಭೂ ಓಂ ಸ್ವಃ ಓಂ ಮಹ ಓಂ ಜನಃ ಓಂ ತಪಃ ಓಂ ಸತ್ಯಂ ಓಂ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನಃ ಪ್ರಚೋದಯಾತ್ ಅನ್ನತಕ್ಕಂಥದ್ದು ಅಲ್ಲ. ಅದೇಂದ್ರೂ ಪ್ರಾಣಾಯಾಮಕ್ಕೆ. ಜಪಕ್ಕೇನಪ್ಪ ಅಂದರೆ ಓಂ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನಃ ಪ್ರಚೋದಯಾತ್ ಅಷ್ಟೆ. ಇಷ್ಟನ್ನು ನೀವೆಂಟು ಸಲ ಮಾಡ್ತೀರಾ, ನೂರೆಂಟು ಸಲ ಮಾಡ್ತೀರಾ, ಸಾವಿರದ ಎಂಟು ಸಲ ಮಾಡ್ತೀರಾ, ನಿಮಗೆ ಬಿಟ್ಟಿದ್ದು. ಆದರೆ ಪ್ರಾಣಾಯಾಮ ಮೂರು ಸಲ ಹೇಳ್ತಕ್ಕಂಥದ್ದು. ಆದ್ದರಿಂದ ಪ್ರಾಣಾಯಾಮ ಅನ್ನತಕ್ಕಂಥದ್ದು ಯೋಗಾಭ್ಯಾಸದಲ್ಲಿ ಬರತಕ್ಕಂತಹ ಪ್ರಾಣಾಯಾಮ ಅಲ್ಲ. ಆಯಿತಾ? ನಮಸ್ಕಾರ. ಗುರುಗಳಿಗೆ ನಮಸ್ಕಾರಗಳು. ನನ್ನ ಹೆಸರು ಡಾಕ್ಟರ್ ಗುರುದತ್ ಅಂತ. ನಾನು ವೃತ್ತಿಯಲ್ಲಿ ವೈದ್ಯನಾಗಿದ್ದು ಸರ್ಕಾರಿ ಸೇವೆಯಲ್ಲಿದ್ದೇನೆ. ಗುರುಗಳೇ, ನನ್ನ ಪ್ರಶ್ನೆ ಇರುವುದು ಸಂಧ್ಯಾವಂದನೆಯ ಬಗ್ಗೆ. ನಾನು ನಿತ್ಯ ಸಂಧ್ಯಾವಂದನೆ ಮಾಡುವಾಗ, ಗಾಯತ್ರಿ ಜಪ ಮಾಡುವಾಗ, ಕಣ್ಣು ಮುಚ್ಚಿ ಧ್ಯಾನ ಮಾಡುತ್ತಿರುವಾಗ ದೇವಿಯ ಮೂರ್ತಿ ಆಕಾರ ಕಣ್ಣು ಮುಂದೆ ಕೆಲವು ನಿಮಿಷಗಳು ಮಾತ್ರ ಕಣ್ಣು ಮುಂದೆ ಇರುತ್ತದೆ. ಆಮೇಲೆ ಅದು ಸ್ಥಿರವಾಗಿ ನಿಲ್ಲುವುದಿಲ್ಲ. ಜಪ ಮಾಡುತ್ತಿದ್ದಂತೆಯೇ ಅದು ಸ್ಥಿರ ಭಾವಚಿತ್ರ ಅಳಿಸಿ ಹೋಗುತ್ತದೆ ಮನಸ್ಸಿನಿಂದ. ಮತ್ತು ನಾನಾ ಯೋಚನೆಗಳು ತುಂಬ ಗಲಾಟೆ ಮಾಡ್ತಾ ಇರುತ್ತೆ ಮನಸ್ಸಿನಲ್ಲಿ. ಈ ಯೋಚನೆಗಳನ್ನು ನಿಗ್ರಹಿಸಿ ಏಕಾಗ್ರ ಚಿತ್ತದಿಂದ ದೇವಿ ಧ್ಯಾನ ಮಾಡಲಿಕ್ಕೆ ಜಪ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತಿದೆ. ಅದನ್ನು ಸಾಧಿಸೋದಕ್ಕೆ ಏನೋ ಸಲಹೆ ಇದ್ದರೆ ಕೊಡಿ. ಪ್ರತಿನಿತ್ಯವೂ ಸಹ ಈ ಸಲ ನಾನು 108 ಜಪ ಮುಗಿಯುವ ತನಕವೂ ಏಕಾಗ್ರ ಚಿತ್ತದಿಂದ ಮಾಡುತ್ತಿಂದು ಕೂತ್ಕೊಳ್ಳುತ್ತೇನೆ. ಬಟ್ ಆದರೆ ಅದು ಸಾಧಿಸಲು ಸಾಧ್ಯವಾಗುವುದಿಲ್ಲ. ಸೋತು ಸಂಧ್ಯಾವಂದನೆ ಮುಗಿಯುವಾಗ ನಾನು ಆ ಸೋತೆ ಅವತ್ತು ಏಕಾಗ್ರತೆ ಕೇಂದ್ರೀಕರಿಸುವಲ್ಲಿ ನಾನು ಸೋತೆ ಅಂತ ಬೇಸರದಿಂದ ಎದ್ದೇಳ್ತೀನಿ. ಈ ಥರ ನನಗೆ ತೊಂದರೆ ಆಗ್ತಿದೆ. ಇದನ್ನು ಏಕಾಗ್ರ ಚಿತ್ರದಿಂದ ಮಾಡಲಿಕ್ಕೆ ಏನಾದ್ರು ಸಲಹೆ ಇದ್ದರೆ ದಯವಿಟ್ಟು ತಿಳಿಸಿಕೊಡಿ. ಮತ್ತು ಇನ್ನೊಂದು ಪ್ರಶ್ನೆ ಇರುವುದೇನೆಂದರೆ, ನಾನು ಇಷ್ಟಪಟ್ಟು ದೇವತಾ ಪೂಜೆ ಮಾಡಲೆಂದು ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ವಿಗ್ರಹ ಮತ್ತು ಆಂಜನೇಯ ಸ್ವಾಮಿ ವಿಗ್ರಹವನ್ನು ಮಾಡಿಸಿದೆ. ಬಟ್ ತೊಂದರೆ, ನಿತ್ಯ ಪೂಜೆ ಮಾಡಿ ಹೋಗಲಿಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ. ಸಮಯ ಅಭಾವದಿಂದ ಬೆಳಿಗ್ಗೆ ಬೇಗ ಕೆಲಸಕ್ಕೆ ಹೋಗಬೇಕು, ಮತ್ತು ಮಾಡಲಿಕ್ಕೆ ಆಗ್ತಾ ಇಲ್ಲ ಸಮಯ ತೊಂದರೆಯಿಂದ. ಶನಿವಾರ ಭಾನುವಾರ ಸಮಯ ಸಿಕ್ಕಾಗ ಖಂಡಿತ ಮಾಡ್ತಾ ಇರ್ತೇನೆ. ಈ ಥರ ಪ್ರತಿನಿತ್ಯ ಮಾಡದೇ ಇದ್ದರೆ ಏನೋ ತೊಂದರೆ ಆಗುತ್ತದೆಯೇ? ದಯವಿಟ್ಟು ಈ ಸಲಹೆ ಸೂಚನೆಯನ್ನು ದಯವಿಟ್ಟು ತಿಳಿಸಿ. ಧನ್ಯವಾದಗಳು ಗುರುಗಳೇ.